ಯಾರು ಅಂಜಿ ಬೇಡ್ರಿ, ಇವ್ ನಡೀರಿ. ಸಿದ್ದರಾಮಯ್ಯ ಬಂದಂದ್ರೆ ಡಿ ಕೆ ಸುಕುಮಾರ್ ಅಂತ ಹೇಳ್ಯಾರಲ್ಲ, ಮೈ ಬ್ರದರ್ಸ್. ಈ ಇಬ್ಬರು ಏನದಾರಲ್ಲ, ಇದು 5 ವರ್ಷ ಹೋಗೋ ಸರ್ಕಾರ ಅಲ್ಲತ್ತ ನಾನು ಆರಿಸಿ ಬಂದಿದ್ದ ವಿಷಯ ಹೇಳೀನಿ. ಇದು ಹೋಗುದಿಲ್ಲ, ಇದು 5 ವರ್ಷ. ಇದು ಆಕ್ಸಿಡೆಂಟ್ ಲೋಕಸಭಾ ಆದ್ಮೇಲೆ ಆಗ್ತೈತಿ, ಮೊದಲೇ ಆಕ್ಸಿಡೆಂಟ್ ಆಗ್ತದೆ. ಅದಕ್ಕೆ ನೀವು ಇನ್ನೊಮ್ಮೆ ವಿಧಾನಸಭಾ ಲೋಕಸಭಾ ಕೂಡ ತಯಾರಾದ್ರೂ ಆಶ್ಚರ್ಯ ಇಲ್ಲ. ಇದು 5 ವರ್ಷದ ಸರ್ಕಾರ ಅಲ್ಲ. ಸಿದ್ದರಾಮಯ್ಯ ಬಿಟ್ಟು ಕೊಡುದಿಲ್ಲ, ಡಿ ಕೆ ಶಿವಕುಮಾರ್ ಬಿಟ್ಟು ಬಿಡುವುದಿಲ್ಲ. ಇವ್ರಿವ್ರ ಮೆಟ್ಲು ಹೊಡೆದು ಯಡಿಯೂರಪ್ಪನ ಮನೆಗೆ ಹೋಗ್ತಾನೆ ಡಿ ಕೆ ಶಿವಕುಮಾರ್. ಇವತ್ತಿನಿಂದ ಇವೆಲ್ಲ ಗ್ಯಾರಂಟಿಗಳು ಮುಗಿತಿನ್ನ. ಕಾಕಾ ಸಾಹೇಬನಿಗೂ ಗ್ಯಾರಂಟಿ, ಯಾರೋ ಮಾದೇವಪ್ಪನಿಗೂ, ನನ್ನ ಹೆಂಡತಿಗೂ ಗ್ಯಾರಂಟಿ, ನಿನ್ನ ಹೆಂಡತಿಗೂ ಗ್ಯಾರಂಟಿ. ಒಪ್ಪರೆ ಈಗ ಹೆಂಗೆ ಹಿಡಿದ್ರೆ ಹೆಂಗೆ ಒದ್ದಾಡ್ಲಕ್ಕತ್ತಾರೆ ಎಲ್ಲರೂ. ಇದು ಆಗೋರಲ್ಲ, ಯಾವ ಸರ್ಕಾರ ಬಂದ್ರೂ ಹಂಗಾದ್ರೆ ಬೊಮ್ಮಯ್ಯವರು ಮಾಡ್ಬೋದಾಗಿತ್ತು ಎಲ್ಲ ಗ್ಯಾರಂಟಿ. ಅವಾಗ ಘೋಷಣೆ ಮಾಡಿ 5 ಕಿಲೋ ಹಾಕೋ, 15 ಕಿಲೋ ಕೊಡ್ತಿದ್ದ, ಅಲ್ಲಕೇನು ಗಂಟು ಹೋಗ್ಯದ. ಆದರೂ ಒಪ್ಪಲಿಲ್ಲ. ಆರ್ಥಿಕ ಸ್ಥಿತಿ, ಇವತ್ತು ಕೆ ಎಸ್ ಆರ್ ಟಿ ಸಿ ಪರಿಸ್ಥಿತಿ ಏನೈತಿ? ಬಾಗಿಲ ಕಿತ್ತಾರೆ, ಕಿಡಿಕ್ಯಾಂಗ್ ಜಿಗಿತಾರೆ, ಡ್ರೈವರ್ಗೆ ಹೊಡಿತಾರೆ, ಡ್ರೈವರ್ ಇವ್ರಿಗೆ ಹೊಡಿತಾನೆ, ಕಂಡಕ್ಟರ್ಗೆ ಹೊಡಿತಾರೆ. ಒಂದು ರೀತಿ ಕರ್ನಾಟಕದಲ್ಲಿ ಅರಾಜಕತೆ ಚಾಲು ಆಗ್ಯದ. ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ಲಕತ್ತದೆ, ಪಾಕಿಸ್ತಾನ ಧ್ವಜ ಹಾರಾಡ್ಲಕತ್ತಾವು. ಪ್ರತಿಯೊಬ್ಬ ದೇಶ ವಿರೋಧಿ ಗುಂಡಾಗಳು ನಾನೇ ಮುಖ್ಯಮಂತ್ರಿಯಾಗಿನಂಥ ವಾತಾವರಣ ಕನ್ನಡದ ನಿರ್ಮಾಣ ಆಗೈತೆ. ನಾವ್ಯಾರೋ ಕಾರ್ಯಕರ್ತರು ಅಂಜೋದು ಅವಶ್ಯಕತೆ ಇಲ್ಲ. ಹಿಂದೂ ಕಾರ್ಯಕರ್ತರು ಎಲ್ಲೇ ಏನೇ ಆದರೂ ನಾವು ಎಲ್ಲದಕ್ಕೂ ತಯಾರಾಗಬೇಕು. ನಾವು ಆಗಲಿಲ್ಲ ಅಂದ್ರೆ ನಾವೆಲ್ಲರೇ ಅಂಜಿ ಅಂಜಿ ಕೂತ್ರ ಅಂದ್ರೆ ನಮ್ಮ ಮನೆ ಹೋಗಿ ಹೊಡಿತಾರೆ. ನಾ ಬಿಜಾಪುರನಾಗ ಹಂಗೆ ವೋಟಿಂಗ್ ನಡೆದಿತ್ತು. ಕೆಲವೊಂದು ಬೂತ್ನಾಗ ಬಂದ ಸಾಬರು ಗುಂಡಾಗಿರಿ ನಮ್ಮ ಮಂದಿ ಬಂದು ಓಟ್ ಹಾಕ್ಲಾರ್ದಂಗ ಮೋಟರ್ ಸೈಕಲ್ ಎತ್ಕೊಂಡು ನಿಂತಿರೋದು. ಹಿಂಗೆ ಮೊಬೈಲ್ ತೆಗೆದು ನಮ್ಮ ಹೆಣ್ಮಕ್ಳದ್ದು ಯಾರು ಹೊಂಟ್ರಂದ್ರೆ ಓಟ್ ಹಾಕ್ಲಕ್ಕೆ ಬರಬಾರ್ದು ಅಂತೇಳಿ ಒಂದು ರೀತಿ ಭಯದ ವಾತಾವರಣ ಚಾಲು ಮಾಡಿಬಿಟ್ರು. ಹಿಂದೂ ಏರಿಯಾ ಅಂದರೆ 100% ಹಿಂದೂ ಇರೋಂಥ ಏರಿಯಾದಾಗ 8 ಮಂದಿ, ಒಂದು 10-15 ಮಂದಿ ನಮ್ಮವರು, 200-300 ಮಂದಿ ಇರ್ತಾರೆ ನಮ್ಮವ್ರು ಅಯೋಗ್ಯ ನನ್ನ ಮಕ್ಕಳು. ನಾ ಹೋದ ಕೂಡ ಗೌಡ್ರ ಅವ್ರು ನೋಡ್ರಿ 8 ಮಂದಿ ಅದಾರ 10 ಮಂದಿ ಮನೆ ಏನು ನೀವೇನು ಕಿತ್ಲಕ್ಕೈತಿ ಹೆಣ್ಣು ಮಕ್ಕಳ ಇಲ್ರಿ ನೋಡ್ರಿ ನೋಡ್ರಿ ಅವ್ರು ಹೆಂಗೆ ಹೆಂಗೆ ಹಂಗೆ ಫೋಟೋ ತಗೋತಾರೆ. ಕೊಡ್ರಿ 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 ಅಂತ ನಾನು ಹೊಡೆದು ನೋಡ್ರಿ. ಹಿಂಗೆ ಓಡ್ತಿದ್ರು ಅಮ್ಮಗೆ ಅಲ್ಲ ರೇ ಅಮ್ಮ ಅಮ್ಮ ಇಟ್ಟೇ ಇದ್ದು ದಮ್ಮಲ್ಲ ಇನ್ನೂ ಇಲ್ಲ. ನೀವೇನು ಮಾಡ್ತೀರಿ, ಬರೀ ನೋಡ್ಕೋತ ನಿಂತಿರ್ತೀರಿ, ಕೈ ಕೊಟ್ಟು ಇಲ್ಕಂದು ಫೋಟೋ ತಕ್ಕೋತೀರಿ. ಯಾವ ಹೆಂಗೆ ಹೊಡೆದ, ಇವ ಹೆಂಗೆ ಹೊಡೆದ, ಅದು ನಮಗೆ ಕಳಿಸೋದು ಕ್ಯಾಂಡಿಡೇಟ್ ನೋಡ್ರಿ ಹೆಂಗೆ ಮಾತಾಡ್ತಾರೆ ನೋಡ್ರಿ ಗೌಡ್ರ. ಇವ್ರು ನೀವು ಬುದ್ಧಿ ಕಲ್ ನಾ ಕಲಿಸಿದೆ ಅಲ್ಲಿ ಬಂದು. ಯಾರೂ ಅಂಜಿ ಬೇಡ್ರಿ, ಇವ್ರು ನಡೀರಿ. ಸಿದ್ದರಾಮಯ್ಯ ಬಂದಂದ್ರೆ ಡಿ ಕೆ ಶಿವಕುಮಾರ್ ಅಂತ ಹೇಳ್ಯಾರಲ್ಲ, ಮೈ ಬ್ರದರ್ಸ್. ಈ ಇಬ್ಬರು ಏನದಾರಲ್ಲ, ಇದು 5 ವರ್ಷ ಹೋಗೋ ಸರ್ಕಾರ ಅಲ್ಲತ್ತ ನಾನು ಆರಿಸಿ ಬಂದಿದ್ದ ವಿಷಯ ಹೇಳೀನಿ. ಇದು ಹೋಗುದಿಲ್ಲ, ಇದು 5 ವರ್ಷ. ಇದು ಆಕ್ಸಿಡೆಂಟ್ ಲೋಕಸಭಾ ಆದ್ಮೇಲೆ ಆಗ್ತೈತಿ, ಮೊದಲೇ ಆಕ್ಸಿಡೆಂಟ್ ಆಗ್ತದೆ. ಅದಕ್ಕೆ ನೀವು ಇನ್ನೊಮ್ಮೆ ವಿಧಾನಸಭಾ ಲೋಕಸಭಾ ಕೂಡ ತಯಾರಾದ್ರೂ ಆಶ್ಚರ್ಯ ಇಲ್ಲ. ಇದು 5 ವರ್ಷದ ಸರ್ಕಾರ ಅಲ್ಲ. ಸಿದ್ದರಾಮಯ್ಯ ಬಿಟ್ಟು ಕೊಡುದಿಲ್ಲ, ಡಿ ಕೆ ಶಿವಕುಮಾರ್ ಬಿಟ್ಟು ಬಿಡುವುದಿಲ್ಲ. ಇವ್ರಿವ್ರ ಮೆಟ್ಲು ಹೊಡೆದು ಯಡಿಯೂರಪ್ಪನ ಮನೆಗೆ ಹೋಗ್ತಾನೆ ಡಿ ಕೆ ಶಿವಕುಮಾರ್. ಬಸವರಾಜ ಬೊಮ್ಮಾಯಿ ಮನೆಗೆ ಹೋಗ್ತಾರೆ, ಎದಕ್ಕೆ ಹೋಗ್ತಾರೆ ಗೊತ್ತಟ್ಟನ. ಇವ್ರಿಗೇನೋ ಸೌಜನ್ಯ ಬೇಕಲ್ಲ. ಸೋನಿಯಾ ಗಾಂಧಿಗೆ ಗುರ್ತಾಗ್ಬೇಕು, ಬೊಮ್ಮಾಯಿ ಮನೆಗೆ ಹೋಗಿದ್ರು. ನೋಡ್ರಿ, ನಾನು ಮುಖ್ಯಮಂತ್ರಿ ಮಾಡಲಿಲ್ಲ ಅಂದ್ರೆ ನಾ ಬೊಮ್ಮಾಯಿ ಕೂಡ ಮಾತಾಡಿ ಬಂದಿಲ್ಲ ಕೆಳಾಮಲ್ಲಿ. ಹಾ, ನಾ ಹೇಳಿದೆ ನಾ ಬೊಮ್ಮಾಯಿ ಅವ್ರನ್ನೆಲ್ಲ ಬರ್ಸ್ಕೊಡ್ಬೇಡ್ರಿ ಮನೆಗೆ ತೇಳಿದೆ. ನಿಮ್ಮನ್ನೆಲ್ಲ ಪೇಟೆಯಾಗಿ ಅಂಜಿಸಿ ಮುಖ್ಯಮಂತ್ರಿ ಆಗ್ಬಿಟ್ಟ, ನಾವೇ ಹಾಕೊಂಡು ಮುಖ್ಯಮಂತ್ರಿಗೆ ಮಾಡ್ಲಾಕೆ ಓಡಾಡ್ಬೇಕ್ರಿ. ನಮ್ದೇನು ಕೆಲಸ ಐತಿ ಹೇಳ್ಬೇಕು ನೋ.